ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯೊಳಗೆ ನಾವು ಒಂದು ಯಾವುದೇ ಒಂದು ಭಾಷೆಯನ್ನು ತೆಗೆದುಕೊಂಡ್ರೆ ಆ ಒಂದು ಭಾಷೆಯ ಭದ್ರ ಬುನಾದಿಗಳು ಅಂತಂದರೆ ವರ್ಣಮಾಲೆಗಳು. ಆದ್ದರಿಂದ ಇವತ್ತಿನ ತರಗತಿಯೊಳಗೆ ಈ ವಿಡಿಯೋದೊಳಗೆ ನಾವು ಕನ್ನಡ ಭಾಷೆಯ ವರ್ಣಮಾಲೆಗಳನ್ನು ತಿಳಿದುಕೊಳ್ಳೋಣ. ವರ್ಣಮಾಲೆಗಳು ನೋಡ್ರಿ, ವರ್ಣ ಅಂದರೆ ಅಕ್ಷರ, ಹೌದಾ? ವರ್ಣಮಾಲೆ ಅಂದರೆ ಅಕ್ಷರಗಳ ಮಾಲೆ ಅಂಥೇಳಿ ಅರ್ಥ ಆಗ್ತದೆ. ಅದಕ್ಕೆ ಕನ್ನಡದ ವರ್ಣಮಾಲೆಯನ್ನು ನಾವು ಯಾವ ರೀತಿಯಾಗಿ ನೋಡ್ತೀವಿ ಅಂತಂದ್ರೆ, ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂಥೇಳಿ ಮೊದಲು ಮೂರು ರೀತಿ ಒಳಗೆ ನಾವು ನೋಡ್ತೀವಿ. ಸ್ವರಗಳು, ಯೋಗವಾಹಗಳು, ವ್ಯಂಜನಗಳು ಅಂಥೇಳಿ ನಾವು ಮೂರು ರೀತಿಯಾಗಿ ಇದನ್ನು ವಿಂಗಡಣೆಯನ್ನು ಮಾಡ್ಕೊಳ್ತೀವಿ. ಈ ವಿಡಿಯೋದೊಳಗೆ ನಾವು ಇವತ್ತು ಸ್ವರಗಳು, ಯೋಗವಾಹಗಳು, ವ್ಯಂಜನಗಳನ್ನು ನೋಡುವುದರ ಜೊತೆಗೆ ಕೊನೆಗೆ ಆಯಾ ಅಕ್ಷರಗಳು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಕಂಠ್ಯ ಅಕ್ಷರಗಳು, ದಂತ್ಯ ಅಕ್ಷರಗಳು, ಮೂರ್ಧನ್ಯ ಅಕ್ಷರಗಳು, ಓಷ್ಠ್ಯ ಅಕ್ಷರಗಳು ಯಾವ್ಯಾವ ಆಗ್ತಾವಂತ ಕೂಡ ನೋಡ್ತೀವಿ. ಹೀಗಾಗಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡ್ರಿ. ಮೊದಲಿಗೆ ಸ್ವರಗಳು. ಸ್ವರಗಳು ಅಂಥೇಳಿ ಯಾವಕ್ಕೆ ಕರಿತೀವಿ ಅಂತಂದರೆ, ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ಎಂದು ಕರೆಯುತ್ತೇವೆ, ಸರಿನಾ? ಕನ್ನಡದೊಳಗೆ ಈ ಸ್ವರಗಳನ್ನು ನಾವು ಮತ್ತೆ ಮೂರು ಪ್ರಕಾರದ ಸ್ವರಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಮೂರು ಪ್ರಕಾರದ ಸ್ವರಗಳನ್ನಾಗಿ ನಾವು ನೋಡ್ತೀವಿ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತ್ಸ್ವರ ಅಂತೇಳಿ. ಹಾಗಾದರೆ ಹ್ರಸ್ವಸ್ವರ ಅಂದ್ರೇನು ಅಂತಂದರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಹ್ರಸ್ವಸ್ವರಗಳು ಎಂದು ಕರೆಯುತ್ತೇವೆ. ಒಂದು ಮಾತ್ರ ಕಾಲದಲ್ಲಿ ಅಂದರೆ ಕಡಿಮೆ ಅವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಹ್ರಸ್ವಸ್ವರಗಳು ಅಂತ ನಾವು ಕರಿತೀವಿ. ಹಾಗಾದರೆ ಅವು ಯಾವುವು ಅಂತಂದರೆ, ಸರಿ, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಅ ಇ ಉ ರು ಎ ಓ ಒಟ್ಟು ಆರು, ಹೌದಾ? ಹಾಗಾದರೆ ದೀರ್ಘಸ್ವರ ಅಂತಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ದೀರ್ಘಸ್ವರಗಳು ಎಂದು ಕರೆಯುತ್ತೇವೆ, ಸರಿನಾ? ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂಥ ಸ್ವರಗಳಿಗೆ ದೀರ್ಘಸ್ವರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಅವು ಯಾವುವು ಅಂತಂದರೆ ನೋಡ್ರಿ, ಆ ಇ ಊ ಎ ಐ ಓ ಔ. ಇಲ್ಲಿ ನೀವು ಐ ಮತ್ತು ಅವುಗಳನ್ನು ಮೊದಲಿಗೆ ನಾವು ಸಂಧ್ಯಾಕ್ಷರಗಳು ಅಂಥೇಳಿ ಪ್ರತ್ಯೇಕವಾಗಿ ನೋಡ್ತಾ ಇದ್ವಿ ಸ್ವರಗಳನ್ನು ಅಧ್ಯಯನ ಮಾಡುವಾಗ. ಆದರೆ ಈಗ ಅವುಗಳನ್ನು ಸಹಿತ ನಾವು ದೀರ್ಘಸ್ವರ ಅಂಥೇಳಿ ಅದರೊಳಗೆ ಸೇರಿಸಿಕೊಂಡು ದೀರ್ಘಸ್ವರದೊಳಗೆ ನಾವು ನೋಡ್ತೀವಿ. ಹೀಗಾಗಿ ಒಟ್ಟು ದೀರ್ಘಸ್ವರಗಳು ಎಷ್ಟು ಅಂತಂದರೆ ಏಳು. ಹಾಗಾದರೆ ಪ್ಲುತ್ ಸ್ವರಗಳು ಅಂದರೆ ಏನು ಅಂತಂದರೆ, ನಾವು ಒಂದು ಮಾತ್ರ ಕಾಲ ನೋಡಿವಿ, ಎರಡು ಮಾತ್ರ ಕಾಲ ನೋಡಿವಿ. ಎರಡು ಮಾತ್ರ ಕಾಲಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಉಚ್ಚರಿಸಲ್ಪಡುವಂತಹ ಸ್ವರಗಳಿಗೆ ಪ್ಲುತ್ ಸ್ವರಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಅವು ನಮ್ಮ ಕನ್ನಡದಲ್ಲಿ ಬರುವಂತಹ ಸ್ವರಗಳಲ್ಲಿ ಪ್ರತ್ಯೇಕವಾಗಿ ನಾವು ಪ್ಲುತ್ ಸ್ವರಗಳನ್ನು ಅದಾವೇನು ಅಂತಂದರೆ, ಪ್ರತ್ಯೇಕವಾದ ಸ್ವರಗಳಿಲ್ಲ. ಇರುವಂತಹ ದೀರ್ಘಸ್ವರಗಳ ಮುಂದೆ ನಾವು ಇಂಗ್ಲೀಷ್ನ ಸ್ಮಾಲ್ ಲೆಟರ್ನ ಎಸ್ ಅಕ್ಷರದ ಚಿಹ್ನೆಯನ್ನು ಬಳಸಿಕೊಂಡು ಪ್ಲುತ್ ಸ್ವರವನ್ನು ಗುರುತಿಸ್ತೀವಿ. ಉದಾಹರಣೆಗೆ ನೋಡ್ರಿ, ಯಾರೋ ನಮ್ಮನ್ನು ಕೂಗಿದಾಗ ನಾವು ಅವಾಗ ಅವರಿಗೆ ಓ ಕೊಡಬೇಕಾಗಿರ್ತದೆ, ಹೌದಾ? ಅವಾಗ ಓ ಅಂತ ಅಷ್ಟು ಅನ್ನಂಗಿಲ್ಲ, ಯಾರೋ ಕರೆದ್ರೆ ಓ ಅಂತೀವಿ, ಹೌದಾ? ಏನು ಹೇಳಿದಾಗ ಆ ಅನ್ನಂಗಿಲ್ಲ, ಆ ಅಂತೀವಿ, ಹೌದಾ? ಯಾರನ್ನ ಕರಿಬೇಕಾಗಿರ್ತದೆ ಏ ಅನ್ನಂಗಿಲ್ಲ, ಏ ಅಂತ ಕರಿತೀವಿ, ಹೌದಾ? ಆ ರೀತಿಯಾಗಿ ಹೀಗೆ ಇದ್ರ ಮುಂದೆ ಏನು ಮಾಡಿರ್ತಾರೆ, ಹಿಂಗೆ ಎಸ್ ಅಕ್ಷರದ ಚಿಹ್ನೆಯಿಂದ ಅವುಗಳನ್ನು ನಾವೇನು ಮಾಡಿರ್ತೀವಿ, ಪ್ಲುತ್ ಸ್ವರಗಳನ್ನು ಗುರುತಿಸಿರ್ತೀವಿ, ಹೌದಾ? ಹ್ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥವು, ಒಟ್ಟು ಆರು, ನಿಮಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ದೀರ್ಘಸ್ವರ ಆ ಇ ಊ ಎ ಐ ಓ ಔ ಒಟ್ಟು ಏಳು. ಒಟ್ಟು ಸ್ವರಗಳು ಎಷ್ಟು ಹಾಗಾದರೆ ಅಂತಂದರೆ ಒಟ್ಟು ಹದಿಮೂರು ಸ್ವರಗಳು. ಕನ್ನಡ ವರ್ಣಮಾಲೆಯೊಳಗೆ ಪ್ರಸ್ತುತವಾಗಿ ನಾವು ಅಧ್ಯಯನ ಮಾಡುವಂಥ ಸ್ವರಗಳು ಎಷ್ಟು ಅಂತಂದರೆ ಒಟ್ಟು ಹದಿಮೂರು ಸ್ವರಗಳು ಅಂತೇಳಿ, ಹೌದಾ?
ಸ್ವರಗಳನ್ನು ನೋಡಿವಿ. ಈಗ ನಾವೇನು ಮಾಡೋಣ, ಯೋಗವಾಹಗಳನ್ನು ನೋಡೋಣ. ಯೋಗವಾಹಗಳು ಅಂತಂದರೆ ನೋಡ್ರಿ, ಯೋಗ ಯೋಗ ಅಂದರೆ ಕೂಡುವುದು ಅಥವಾ ಕೂಡಿ, ಸರಿನಾ? ವಾಹ ಅಂದರೆ ಬರುವುದು, ಕೂಡಿ ಬರುವುದು, ಸರಿ? ಅಂದರೆ ಇಲ್ಲಿ ಯೋಗವಾಹಗಳನ್ನು ಸ್ವತಂತ್ರವಾಗಿ ಉಚ್ಚಾರ ಮಾಡಲಿಕ್ಕೆ ಬರೋದಿಲ್ಲ, ಹೀಗಾಗಿ ಅವುಗಳು ಸ್ವರಗಳ ಜೊತೆಗೂಡಿ ಬರುವುದರಿಂದ ಅಥವಾ ಸ್ವರಗಳ ಜೊತೆಗೂಡಿ ಉಚ್ಚರಿಸಲ್ಪಡುವುದರಿಂದಾಗಿ ಅವುಗಳಿಗೆ ನಾವೇನಂತ ಕರಿತೀವಿ, ಯೋಗವಾಹಗಳು ಅಂತ ಹೇಳಿ ಕರಿತೀವಿ. ನಿಮಗೆ ಗೊತ್ತು ಯೋಗವಾಹಗಳು ಎಷ್ಟು ಅಂತಂದ್ರೆ, ಎರಡು ಯೋಗವಾಹಗಳದಾವು, ಹೌದಾ? ಒಂದು ಯಾವುದು ಅಂತಂದ್ರೆ ಅಣುಸ್ವಾರ, ಹೌದಾ? ಈ ಸಿಂಗಲ್ ಪೂಜೆಯನ್ನು ನಾವು ಬಳಸ್ತಿರ್ತೀವಿ, ಹೌದಾ? ಇದನ್ನು ಅದ ಜೊತೆಗೆ ಸೇರಿ ಈ ರೀತಿಯಾಗಿ ಬಳಸ್ತಿರ್ತೀವಿ ನೋಡ್ರಿ, ಅಮ್ ಅಂತೇಳಿ, ಹೌದಾ? ಇದು ಹ್ಞೂ ಸರಿ. ಹಾಗೆ ವಿಸರ್ಗ, ವಿಸರ್ಗ ನೋಡ್ರಿ, ಒಂದರ ಮೇಲೆ ಒಂದು ಬರುವಂಥ ಎರಡು ಪೂಜೆಗಳು ಇದರ ಚಿಹ್ನೆ, ವಿಸರ್ಗದ ಚಿಹ್ನೆ, ಹೌದಾ? ಇದನ್ನು ಇವುಗಳನ್ನ ನಾವು ಸ್ವತಂತ್ರವಾಗಿ ಉಚ್ಚರಿಸಲಿಕ್ಕೆ ಬರೋದಿಲ್ಲ, ಸ್ವರಗಳ ಸಹಾಯದಿಂದ ಉಚ್ಚರಿಸ್ತೀವಿ. ಅದಕ್ಕೆ ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಅದ ಜೊತೆಗೆ ಸೇರಿಸಿ ಈ ರೀತಿಯಾಗಿ ಅವುಗಳನ್ನು ಉಚ್ಚಾರ ಮಾಡ್ತಾ ಇರ್ತೀವಿ. ಕೇವಲ ಅದ ಜೊತೆಗೆ ಮಾತ್ರ ಸೇರ್ತಾವಂತಲ್ಲ, ನೀವು 13 ಸ್ವರಗಳಲ್ಲಿ ಯಾವ ಸ್ವರದ ಜೊತೆಗೆ ಬೇಕಾದರೂ ಕೂಡ ಏನಾಗ್ತವೆ, ಸೇರಿ ಉಚ್ಚರಿಸಲ್ಪಡ್ತಾವ, ಹೌದಾ? ಉದಾಹರಣೆಗೆ ನೋಡ್ರಿ, ಈಗ ಇದನ್ನು ನಾವು ದುಃಖ ಅಂಥೇಳಿ ಬಳಸ್ತೀವಿ, ಹೌದಾ? ಇಲ್ಲಿ ದ ಒಳಗೆ ಏನಿದೆ ಅಂದರೆ ಊ ಅದ, ಇಲ್ಲಿ ಊದ ಜೊತೆಗೆ ಏನಾಗ್ಯದ, ವಿಸರ್ಗ ಸೇರದ. ಈ ರೀತಿಯಾಗಿ ಯೋಗವಾಹಗಳನ್ನು ನಾವು ಬಳಸ್ತೀವಿ. ಒಂದು ಅಣುಸ್ವಾರ, ಅದು ಒಂದೇ ಪೂಜೆ ಇರ್ತದೆ. ವಿಸರ್ಗ, ಒಂದರ ಮೇಲೆ ಒಂದರಂತೆ ಎರಡು ಪೂಜೆಗಳಿರ್ತಾವ, ಸರಿನಾ? ಎಸ್. ಈಗ ನಾವು ವ್ಯಂಜನಗಳನ್ನು ನೋಡೋಣ. ವ್ಯಂಜನಗಳನ್ನು ನಾವು ಎರಡು ಪ್ರಕಾರದೊಳಗೆ ನೋಡ್ತೀವಿ, ಒಂದು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂಥೇಳಿ. ವರ್ಗೀಯ ವ್ಯಂಜನಗಳು 25, ಅವರ್ಗೀಯ ವ್ಯಂಜನಗಳು 9. ವರ್ಗೀಯ ವ್ಯಂಜನಗಳು ಅಂತ ಯಾಕಂದ್ವಿ ಅಂದರೆ, ಅಲ್ಲಿ ಒಂದೊಂದು ವರ್ಗದಲ್ಲಿ ಬರುವಂಥ ವ್ಯಂಜನಗಳೆಲ್ಲವೂ ಕೂಡ ನಮ್ಮ ಬಾಯಿ ಆ ಪ್ರತಿಯೊಂದು ಅಕ್ಷರವನ್ನು ಉಚ್ಚರಿಸಲ್ಪಡುವಂಥ ಒಂದು ಸ್ಥಾನ ಅದು, ಹೌದಾ? ಆ ಬಾಯಿಯೊಳಗೆ ಮತ್ತು ಹಲವಾರು ಭಾಗಗಳಿದಾವೆ. ಹೀಗೆ ಆ ಒಂದು ವರ್ಗದ ವ್ಯಂಜನಗಳು ನಮ್ಮ ಬಾಯಿಯೊಳಗೆ ಒಂದೇ ಸ್ಥಾನದಲ್ಲಿ ಏನಾಗ್ತಾವೆ ಅಂದ್ರೆ ಉಚ್ಚರಿಸಲ್ಪಡ್ತಾವೆ. ಉದಾಹರಣೆಗೆ ಕ ವರ್ಗದ ಅಕ್ಷರಗಳನ್ನ ತೆಗೆದುಕೊಂಡ್ರೆ ಕ ಖ ಗ ಘ ಙ ಇವೆಲ್ಲವೂ ಕೂಡ ಒಂದೇ ವರ್ಗ ಒಂದೇ ಸ್ಥಾನದೊಳಗೆ ಉಚ್ಚರಿಸಲ್ಪಡ್ತಾವೆ. ಹೀಗಾಗಿ ಇವುಗಳನ್ನ ಒಂದೇ ವರ್ಗದೊಳಗೆ ನಾವೇನು ಮಾಡೀವಿ, ಹಿಡಿದಿಟ್ಟಿವಿ. ಹೀಗೆ ಅಕ್ಷರಗಳು ಉತ್ಪತ್ತಿಯ ಸ್ಥಾನದ ಆಧಾರದ ಮೇಲೆ ಅವುಗಳನ್ನ ವರ್ಗದೊಳಗೆ ನಾವೇನು ವಿಂಗಡಣೆ ಮಾಡೀವಿ. ಅವರ್ಗೀಯ ಅಂತಂದ್ರೆ ಅವುಗಳು ಒಂದೇ ಸ್ಥಾನದೊಳಗೆ ಉಚ್ಚರಿಸಲ್ಪಡುವುದಿಲ್ಲ, ಅವು ಬೇರೆ ಬೇರೆ ಸ್ಥಾನದೊಳಗೆ ಉಚ್ಚರಿಸಲ್ಪಡುವುದರಿಂದಾಗಿ ಅವುಗಳನ್ನು ಒಂದು ವರ್ಗದೊಳಗೆ ಹಿಡಿದಿಡಲಿಕ್ಕೆ ಸಾಧ್ಯ ಆಗದೇ ಇರುವುದರಿಂದಾಗಿ ಅವುಗಳನ್ನು ನಾವು ಅವರ್ಗೀಯ ವ್ಯಂಜನಗಳು ಅಂತೇಳಿ ಕರೆದೀವಿ. ಸರಿ, ಅವು ಯಾವುವು ಅಂತೇಳಿ ನಾವು ಈಗ ನೋಡೋಣ. ಮೊದಲಿಗೆ ಅವರ್ಗೀಯ ಅಲ್ಲ ವರ್ಗೀಯ ವ್ಯಂಜನಗಳನ್ನು ನಾವೀಗ ನೋಡೋಣ. ನೋಡ್ರಿ, ವರ್ಗೀಯ ವ್ಯಂಜನ ಇವು ವರ್ಗೀಯ ವ್ಯಂಜನಗಳು. 5 ವರ್ಗಗಳನ್ನ ನಾವು ನೋಡ್ತೀವಿ, ಕ ವರ್ಗ, ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ. ಇವುಗಳನ್ನ ಕ ಚ ಟ ತ ಪ ಅಂಥೇಳಿ ಕರಿತೀವಿ. ಕ ವರ್ಗದ 5 ಅಕ್ಷರ, ಚ ವರ್ಗದ 5, ಟ 5, ತ ವರ್ಗದ 5, ಪ ವರ್ಗದ 5, ಒಟ್ಟು 25 ಅಕ್ಷರಗಳನ್ನು ವರ್ಗೀಯ ವ್ಯಂಜನದೊಳಗೆ ನಾವು ನೋಡ್ತೀವಿ. ಈ ವರ್ಗೀಯ ವ್ಯಂಜನದೊಳಗೆ ಮತ್ತೆ ನಾವೇನು ಮಾಡ್ತೀವಿ, 3 ರೀತಿಯಾಗಿ ಈ ವ್ಯಂಜನಗಳನ್ನ ಅಧ್ಯಯನ ಮಾಡ್ತೀವಿ. ಯಾವ ರೀತಿ ಅಂತಂದರೆ, ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು ಮತ್ತು ಅಣುನಾಸಿಕಗಳು ಅಂತೇಳಿ. ಅಲ್ಪ ಪ್ರಾಣಾಕ್ಷರಗಳು ಅಂತಂದರೆ ಕಡಿಮೆ ಪ್ರಾಣವನ್ನು ತೆಗೆದುಕೊಂಡು, ಪ್ರಾಣ ಅಂದರೆ ಇಲ್ಲಿ ವಾಯು ಅಥವಾ ಉಸಿರು ಅಂತ ಅರ್ಥ, ಹೌದಾ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ವ್ಯಂಜನಗಳು, ಅಲ್ಪ ಪ್ರಾಣ ವ್ಯಂಜನಗಳು ಅಥವಾ ಅಲ್ಪ ಪ್ರಾಣಾಕ್ಷರಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳು, ಮಹಾಪ್ರಾಣಾಕ್ಷರಗಳು ಅಥವಾ ಮಹಾಪ್ರಾಣ ವ್ಯಂಜನಗಳು, ಇನ್ನು ಅಣುನಾಸಿಕ ಅಂತಂದರೆ, ನಾಸಿಕ ಅಂದರೆ ಮೂಗು, ಅಣು ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಂತಹ ಅಕ್ಷರಗಳು ಅಣುನಾಸಿಕ. ಅವು ಮೂಗಿನಿಂದ ಉಚ್ಚರಿಸಲ್ಪಡ್ತವೆ, ಹೀಗಾಗಿ ಅವುಗಳನ್ನು ನಾವೇನು ಮಾಡಿವಿ, ಅಣುನಾಸಿಕ ಅಕ್ಷರಗಳು ಅಂಥೇಳಿ ಕರೆದಿವಿ. ಸರಿ, ಹಾಗಾದರೆ ಅಲ್ಪ ಪ್ರಾಣ ಅಕ್ಷರಗಳು ಯಾವುವು ಅಂತಂದರೆ, ಈ ವರ್ಗದ ಮೊದಲನೆಯ 5 ವ್ಯಂಜನಗಳು ಕ ಚ ಟ ತ ಪ. ಆನಂತರ ವರ್ಗದ 3ನೇ ಸಾಲಿನಲ್ಲಿರುವಂಥ ಅಕ್ಷರಗಳು ಗ ಜ ಡ ದ ಬ, ಹೌದಾ? ಹೀಗೆ ಒಟ್ಟು 10 ಅಲ್ಪ ಪ್ರಾಣ ವ್ಯಂಜನಗಳನ್ನು ನಾವು ನೋಡ್ತೀವಿ. ನೀವು ಬೇಕಾದ್ರೆ ನೀವು ಸಹಿತ ವಿಡಿಯೋ ಪಾಸ್ ಮಾಡಿ ಉಚ್ಚಾರ ಮಾಡಿ ನೋಡ್ರಿ, ಅಥವಾ ನನ್ನ ಜೊತೆಗೆ ಉಚ್ಚಾರ ಮಾಡಿರಿ. ಕ ಚ ಟ
त प ग ज ड द ब ಹೌದಾ 10 ಅಲ್ಪಪ್ರಾಣ ವ್ಯಂಜನಗಳನ್ನು ನಾವು ನೋಡ್ತೀವಿ ಅದೇ ರೀತಿಯಾಗಿ ಈ ಅಲ್ಪಪ್ರಾಣಗಳ ಮಹಾಪ್ರಾಣ ವ್ಯಂಜನಗಳನ್ನು ನೋಡ್ತೀವಿ ಕ ನಾವು ಸಾಮಾನ್ಯವಾಗಿ ಕಲಿಯುವಾಗ ಏನು ಮಾಡ್ತೀವಿ ಸನಕ ದೊಡ್ಡ ಕ ಹೌದಾ ಸನಚ ದೊಡ್ಡ ಚ ಅಂತ ಓದ್ತಾ ಇದ್ವಿ ಹೌದಾ ಈಗ ನಾವು ಏನು ಮಾಡಬೇಕು ಅಲ್ಪಪ್ರಾಣ ಕ ಮಹಾಪ್ರಾಣ ಖ ಅಂತ ಅನ್ಬೇಕು ಸೋ ಇವು ಕೂಡ ನೋಡಿ ವರ್ಗದ ಎರಡನೇ ಸಾಲಿನ ಅಕ್ಷರಗಳು ಖ ಛ ಠ ಥ ಫ ಹಾಗೆ ನಾಲ್ಕನೇ ಸಾಲಿನ ಅಕ್ಷರಗಳು ಘ ಝ ಢ ಧ ಭ ಹೀಗೆ ಇವು ಕೂಡ ಎಷ್ಟು ಅದಾವು ಅಂತಂದ್ರೆ 10 ಮಹಾಪ್ರಾಣ ವ್ಯಂಜನಗಳು ಕೂಡ 10 ಅದಾವ ಇನ್ನ ಅನುನಾಸಿಕಗಳು ಅಂದ್ರೆ ಈ ವರ್ಗದ ಕೊನೆಯ ಸಾಲಿನ ವ್ಯಂಜನಗಳು ನೋಡಿ ಕೊನೆಗೆ ಇಲ್ಲಿ ಙ ಯ ನ ನ ಮ ಹೌದಾ ಇನ್ನೊಂದು ಸಲ ನೋಡ್ರಿ ಙ ಯ ನ ನ ಮ ಈ ರೀತಿಯಾಗಿ ನಾವು ಮೂಗಿನ ಸಹಾಯದಿಂದ ಅವನ್ನು ಉಚ್ಚಾರ ಮಾಡ್ತೀವಿ ಒಂದು ವೇಳೆ ನೀವು ಮೂಗನ್ನ ಮುಚ್ಕೊಂಡು ಇವುಗಳನ್ನ ಉಚ್ಚಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡ್ರಿ ಅವಾಗ ಏನಾಗೋದಿಲ್ಲ ಅಂದ್ರೆ ಕಷ್ಟ ಆಗ್ತದೆ ಸಾಧ್ಯ ಸರಿಯಾದ ಉಚ್ಚಾರಣೆ ಬರೋದಿಲ್ಲ ಹೀಗೆ ನಾವು ಏನು ಮಾಡ್ತೀವಿ ವರ್ಗೀಯ ವ್ಯಂಜನಗಳನ್ನು ನಾವು ನೋಡ್ತೀವಿ ವರ್ಗೀಯ ವ್ಯಂಜನಗಳ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇನ್ನು ವ್ಯಂಜನಗಳಲ್ಲಿ ವರ್ಗೀಯ ನೋಡಿವಿ ಇನ್ನು ಅವರ್ಗೀಯ ವ್ಯಂಜನಗಳನ್ನು ನಾವು ನೋಡೋಣ ಅವರ್ಗೀಯ ವ್ಯಂಜನಗಳು ಒಟ್ಟು 9 ಅವುಗಳು ಯಾವ್ಯಾವು ಅಂತಂದರೆ ನಾನು ಈ ಮುಂಚೆ ವರ್ಗೀಯ ವ್ಯಂಜನಗಳನ್ನು ಬರೆಯುವಾಗ ಈ ರೀತಿ ವ್ಯಂಜನದ ರೂಪದೊಳಗೆ ಬರೀಬೇಕಾಗಿತ್ತು ಆದರೆ ನಾನು ಅವುಗಳನ್ನ ಸ್ವರಗಳನ್ನ ಸೇರಿಸಿ ಪೂರ್ಣ ವ್ಯಂಜನದೊಳಗೆ ನಾನು ಬರೆದಿದ್ದೆ ಅವುಗಳನ್ನ ಬರೀಬೇಕಾದ್ರೆ ಹಿಂಗೆ ಬರೀಬೇಕಾಗಿತ್ತು ಸರಿ ಈಗ ನೋಡ್ರಿ ಯ ರ ವ ಲ ವ ಶ ಶ ಸ ಹ ಳ ಒಟ್ಟು ಎಷ್ಟು ಅಂತಂದ್ರೆ 9 ನಾವು ಚಿಕ್ಕವರಿದ್ದಾಗ ಕ್ಷ ಮತ್ತು ಜ್ಞ ಅಕ್ಷರಗಳನ್ನು ಕೂಡ ಇದರೊಳಗೆ ಓದ್ತಾ ಇದ್ವಿ ವರ್ಣಮಾಲೆಯೊಳಗೆ ಕ್ಷ ಮತ್ತು ಜ್ಞಗಳು ಈಗ ವರ್ಣಮಾಲೆಯೊಳಗೆ ಸ್ಥಾನವನ್ನು ಪಡ್ಕೊಂಡಿಲ್ಲ ಹೀಗೆ ಅವರ್ಗೀಯ ವ್ಯಂಜನಗಳು ಅಷ್ಟು ಎಷ್ಟು ಅಂತ 9 ಹಾಗಾದ್ರೆ ಒಂದು ಸಲ ನೋಡ್ರಿ ಸ್ವರಗಳು 13 ನೋಡಿವಿ ಯೋಗವಾಹಗಳು 2 ನೋಡಿವಿ ವರ್ಗೀಯ ವ್ಯಂಜನಗಳು 25 ನೋಡಿವಿ ಅವರ್ಗೀಯ ವ್ಯಂಜನಗಳು 9 ನೋಡಿವಿ ಎಲ್ಲವನ್ನು ಕೂಡಿಸಿ ನೋಡ್ರಿ ನಿಮಗೆ ಗೊತ್ತಾಗ್ತದೆ ಎಷ್ಟು ಅಕ್ಷರಗಳು ಬರ್ತಾವು ಅಂತ ಹೇಳಿ ನೋಡ್ರಿ 49 ಸದ್ಯದೊಳಗೆ ನಾವು ಕನ್ನಡ ವರ್ಣಮಾಲೆ ಒಳಗೆ 49 ಅಕ್ಷರಗಳನ್ನು ನಾವು ಏನು ಮಾಡ್ತೀವಿ ಅಧ್ಯಯನವನ್ನು ಮಾಡ್ತೀವಿ ಈಗ ನಾವು ಅಕ್ಷರಗಳು ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಆ ಅಕ್ಷರಗಳನ್ನು ಏನು ಮಾಡೋಣ ವಿಂಗಡಿಸಿ ನೋಡೋಣ ನೋಡ್ರಿ ಕಂಠ್ಯ ಅಕ್ಷರಗಳು ಅಂದರೆ ಕಂಠದಲ್ಲಿ ಹುಟ್ಟುವಂಥ ಅಕ್ಷರಗಳು ಯಾವುವು ಅಂದರೆ ಕ ಖ ಗ ಘ ಙ ಅ ಆ ಹ ಮತ್ತು ವಿಸರ್ಗ ನಂತರ ತಾಲವ್ಯ ಅಕ್ಷರಗಳು ಅಂತಂದರೆ ಈ ನಮ್ಮ ಮೇಲ್ಭಾಗದೊಳಗೆ ಅಂಗಳ ಏನಿದೆ ಅಂಗಳದ ಮುಂದಿನ ಭಾಗದೊಳಗೆ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ತಾಲವ್ಯ ಅಕ್ಷರಗಳು ಯಾವುವು ಅಂದರೆ ಚ ಛ ಜ ಝ ಞ ಇ ಯ ಶ ಮೂರ್ಧನ್ಯ ಅಕ್ಷರಗಳು ಅಂದರೆ ಅಂಗಳದ ಮೇಲ್ಭಾಗದೊಳಗೆ ಹೌದಾ ಅಥವಾ ಮೂರ್ಧ ಭಾಗದೊಳಗೆ ಜನಿಸುವಂಥ ಅಕ್ಷರಗಳು ಯಾವುವು ಅಂದರೆ ಟ ಠ ಡ ಢ ನ ರು ರ ಶ ನೋಡ್ರಿ ಉಚ್ಚಾರ ಮಾಡಿ ನೋಡ್ರಿ ಅವು ಒಂದೇ ಭಾಗದೊಳಗೆ ಏನಾಗ್ತವೆ ಅಂದರೆ ಅಕ್ಷರಗಳು ಉಚ್ಚರಿಸಲ್ಪಡ್ತವೆ ದಂತ್ಯ ಅಕ್ಷರಗಳು ಅಂತಂದರೆ ಈ ದಂತದ ಸಹಾಯದಿಂದ ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳಿಗೆ ದಂತ್ಯ ಅಕ್ಷರಗಳಂತೇಳಿ ಕರಿತೀವಿ ಅವು ತ ಥ ನೋಡ್ರಿ ನಾಲ್ಗೆ ಹಲ್ಲಿಗೆ ಹತ್ತಿದಾಗ ಏನಾಗ್ತದೆ ಉಚ್ಚಾರ ಆಗ್ತಾವೆ ತ ಥ ದ ಧ ನ ಲ ಸ ಸರಿನಾ ಎಸ್ ಓಷ್ಠ್ಯ ಅಕ್ಷರಗಳು ಓಷ್ಠ್ಯ ಅಂದರೆ ತುಟಿಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ಓಷ್ಠ್ಯ ಅಕ್ಷರಗಳು ಯಾವುವು ಅಂದರೆ ಪ ಫ ಬ ಭ ಮ ಉ ಉ ಮತ್ತು ಅನುಸ್ವಾರ ಸರಿನಾ ಎಸ್ ನಾಸಿಕ ಅಕ್ಷರಗಳು ಅಂದರೆ ಇವುಗಳನ್ನು ನಾವು ಇಲ್ಲಿ ಮೇಲೇನೂ ಕೂಡ ನೋಡಿವಿ ಹೌದಾ ಕಂಠದೊಳಗೆ ತಾಲವ್ಯದೊಳಗೆ ಮೂರ್ಧನ್ಯದೊಳಗೆ ಓಷ್ಠ್ಯದೊಳಗೆ ಅವುಗಳ ಜೊತೆಗೆ ಇವು ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ಏನಂತ ಕರಿತೀವಿ ನಾಸಿಕ ಅಕ್ಷರಗಳು ಅಂತ ಕರಿತೀವಿ ಙ ಯ ನ ನ ಮ ಇನ್ನು ಕಂಠ ತಾಲವ್ಯ ಅಕ್ಷರಗಳು ಅಂದರೆ ಕಂಠ ಮತ್ತು ತಾಲವ್ಯ ತಾಲವ್ಯ ಅಂದರೆ ಅಂಗಳದ ಮುಂದಿನ ಭಾಗ ಅಂತ ಹೇಳಿದೆ
ಆ ಕಂಠ ಮತ್ತು ತಾಲವ್ಯ ಆ ಎರಡೂ ಭಾಗಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಕಂಠ ತಾಲವ್ಯ ಅಕ್ಷರಗಳು ಎ ಎ ಐ ಇನ್ನ ಕಂಠೌಷ್ಠ್ಯ ಅಕ್ಷರಗಳು ಕಂಠ ಮತ್ತು ಔಷ್ಠ್ಯದ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳು ಕಂಠೌಷ್ಠ್ಯ ಅಕ್ಷರಗಳು ನೋಡ್ರಿ ಅವು ಓ ಓ ಔ ನೋಡ್ರಿ ಕಂಠನು ಬೇಕು ಅಂತಗೆ ತುಟಿಗಳು ಸಹಿತ ಏನಾಗಬೇಕು ಚಲನೆಗೆ ಒಳಗಾಗ್ತವ ಹೀಗಾಗಿ ಅವು ಕಂಠೌಷ್ಠ್ಯ ಅಕ್ಷರಗಳು ಇನ್ನು ದಂತೌಷ್ಠ್ಯ ಅಕ್ಷರಗಳು ದಂತ ಮತ್ತು ಔಷ್ಠ್ಯದ ಸಹಾಯದಿಂದ ಉಚ್ಚರಿಸಲ್ಪಡುವಂಥ ಅಕ್ಷರಗಳು ದಂತೌಷ್ಠ್ಯ ಅಕ್ಷರ ನೋಡ್ರಿ ಯಾವಂದ್ರೆ ವ ಹೌದಾ ನೋಡ್ರಿ ವ ಹೌದಾ ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಕ್ಷರಗಳು ಉಚ್ಚರಿಸಲ್ಪಡುವ ಅಥವಾ ಹುಟ್ಟುವ ಸ್ಥಾನದ ಆಧಾರದ ಮೇಲೆ ಈ ರೀತಿಯಾಗಿ ನಾವೇನು ಮಾಡ್ತೀವಿ ನಮ್ಮ ಕನ್ನಡ ವರ್ಣಮಾಲೆಯ ಅಕ್ಷರಗಳನ್ನು ವಿಭಾಗ ಮಾಡ್ತೀವಿ ಒಟ್ಟಾರೆ ಈ ಒಂದು ತರಗತಿ ಒಳಗೆ ನಾವು ಸ್ವರಗಳನ್ನು ನೋಡಿವಿ ಯೋಗಭಾಗಗಳು ವ್ಯಂಜನಗಳು ಅಕ್ಷರಗಳು ಹುಟ್ಟುವ ಸ್ಥಾನಗಳನ್ನು ನಾವು ನೋಡಿವಿ ಈ ವರ್ಣಮಾಲೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ನಿಮಗೆ ಏನಾದರೂ ಸಂದೇಹಗಳಿದ್ರೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು